ತ್ರಿಭುಜದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳಿದುಕೊಳ್ಳೋಣ. ಈ ವಿಡಿಯೋನಲ್ಲಿ ತ್ರಿಭುಜ ಎಂದರೇನು, ತ್ರಿಭುಜದ ಲಕ್ಷಣಗಳು ಮತ್ತು ತ್ರಿಭುಜದ ವಿಧಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳಿದುಕೊಳ್ಳೋಣ. ಮೂರು ಬಾಹುಗಳಿಂದ ಆವರಿಸಲ್ಪಟ್ಟ ಸಮತಲಾಕೃತಿಯನ್ನು ತ್ರಿಭುಜ ಎಂದು ಕರೆಯುತ್ತೇವೆ. ತ್ರಿಭುಜವನ್ನು ತ್ರಿಕೋನ ಸಂಕೇತದಿಂದ ಸೂಚಿಸುತ್ತೇವೆ. ತ್ರಿಭುಜದ ಲಕ್ಷಣಗಳು: ತ್ರಿಭುಜದಲ್ಲಿ ಎ, ಬಿ, ಸಿ ಎಂಬ ಮೂರು ಶೃಂಗಬಿಂದುಗಳಿವೆ. ತ್ರಿಭುಜವು ಎ, ಬಿ, ಬಿ, ಸಿ, ಸಿ ಎ ಎಂಬ ಮೂರು ಬಾಹುಗಳನ್ನು ಒಳಗೊಂಡಿದೆ. ತ್ರಿಭುಜದಲ್ಲಿ ಕೋನ ಎ ಬಿ ಸಿ, ಕೋನ ಬಿ ಸಿ ಎ, ಕೋನ ಸಿ ಎ ಬಿ ಎಂಬ ಮೂರು ಕೋನಗಳಿವೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ತ್ರಿಭುಜದ ವಿಧಗಳು: ಬಾಹುಗಳ ಅಳತೆಯ ಆಧಾರದ ಮೇಲೆ ತ್ರಿಭುಜವನ್ನು ಮೂರು ವಿಧಗಳಾಗಿ ವಿಂಗಡಿಸಬಹುದಾಗಿದೆ. ಅವುಗಳೆಂದರೆ ಸಮಬಾಹು ತ್ರಿಭುಜ, ಸಮೃದ್ಧಿಯ ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ: ಒಂದು ತ್ರಿಭುಜದಲ್ಲಿ ಎಲ್ಲ ಬಾಹುಗಳ ಅಳತೆಗಳು ಪರಸ್ಪರ ಸಮವಾಗಿದ್ದರೆ ಆ ತ್ರಿಭುಜವನ್ನು ಸಮಬಾಹು ತ್ರಿಭುಜ ಎನ್ನುತ್ತೇವೆ. ಎ ಬಿ, ಬಿ ಸಿ, ಸಿ ಎ ಈ ಮೂರು ಬಾಹುಗಳು 5 ಸೆಂಟಿಮೀಟರ್ಗಳನ್ನು ಒಳಗೊಂಡಿದೆ. ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಕೋನಗಳ ಅಳತೆಗಳು ಕೂಡ ಪರಸ್ಪರ ಸಮವಾಗಿದ್ದು ಪ್ರತಿಯೊಂದು ಕೋನವು 60 ಡಿಗ್ರಿ ಆಗಿರುತ್ತದೆ. ಸಮೃದ್ಧಿ ಬಾಹು ತ್ರಿಭುಜ: ಒಂದು ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳು ಸಮವಾಗಿದ್ದರೆ ಅದು ಸಮೃದ್ಧಿ ಬಾಹು ತ್ರಿಭುಜವಾಗಿರುತ್ತದೆ. ಈ ತ್ರಿಭುಜದಲ್ಲಿ ಎಎಲ್ ಮತ್ತು ಕೆಎಂ ಬಾಹುಗಳು 4 ಸೆಂಟಿಮೀಟರ್ಗಳನ್ನು ಹಾಗೂ ಎಲ್ಎಂ 3 ಸೆಂಟಿಮೀಟರ್ಗಳನ್ನು ಒಳಗೊಂಡಿದೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮವಾದ ಎರಡು ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಪರಸ್ಪರ ಸಮವಾಗಿರುತ್ತದೆ. ಈ ತ್ರಿಭುಜದಲ್ಲಿ ಕೋನ ಎಲ್ ಹಾಗೂ ಕೋನ ಎಂ ಅಭಿಮುಖ ಕೋನಗಳಾಗಿದ್ದು ಪರಸ್ಪರ ಸಮವಾಗಿರುತ್ತದೆ. ಅಸಮಬಾಹು ಅಥವಾ ವಿಷಮ ತ್ರಿಭುಜ: ತ್ರಿಭುಜದ ಮೂರು ಬಾಹುಗಳ ಅಳತೆಗಳು ಬೇರೆ ಬೇರೆಯಾಗಿದ್ದರೆ ಆ ತ್ರಿಭುಜವನ್ನು ಅಸಮಬಾಹು ತ್ರಿಭುಜ ಎನ್ನುತ್ತೇವೆ. ಅಸಮಬಾಹು ತ್ರಿಭುಜದಲ್ಲಿ ಎಲ್ಲ ಮೂರು ಕೋನಗಳ ಅಳತೆಗಳು ಬೇರೆ ಬೇರೆಯಾಗಿರುತ್ತದೆ. ಕೋನಗಳ ಅಳತೆಯ ಆಧಾರದ ಮೇಲೆ ತ್ರಿಭುಜವನ್ನು ಮೂರು ವಿಧವಾಗಿ ಗುರುತಿಸಬಹುದು. ಅವುಗಳು ಈ ಕೆಳಗಿನಂತಿವೆ: ಮೊದಲನೆಯದು ಲಘುಕೋನ, ಎರಡನೆಯದು ಲಂಬಕೋನ, ಮೂರನೆಯದು ವಿಶಾಲ ಕೋನ ತ್ರಿಭುಜ. ಲಘುಕೋನ ತ್ರಿಭುಜ: ಒಂದು ತ್ರಿಭುಜದಲ್ಲಿ ಎಲ್ಲ ಮೂರು ಕೋನಗಳು ಲಘುಕೋನಗಳಾಗಿದ್ದರೆ ಅಥವಾ ಪ್ರತಿ ಕೋನದ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಆ ತ್ರಿಭುಜವನ್ನು ಲಘುಕೋನ ತ್ರಿಭುಜ ಎನ್ನುತ್ತೇವೆ. ಲಂಬಕೋನ ತ್ರಿಭುಜ: ಒಂದು ತ್ರಿಭುಜದಲ್ಲಿ ಒಂದು ಕೋನದ ಅಳತೆ 90 ಡಿಗ್ರಿ ಆಗಿದ್ದರೆ ಆ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಎನ್ನುವರು. ವಿಶಾಲ ಕೋನ ತ್ರಿಭುಜ: ಒಂದು ತ್ರಿಭುಜದಲ್ಲಿ ಒಂದು ಕೋನವು 90 ಡಿಗ್ರಿಗಿಂತ ಅಧಿಕವಾಗಿದ್ದರೆ ಆ ತ್ರಿಭುಜವನ್ನು ವಿಶಾಲ ಕೋನ ತ್ರಿಭುಜ ಎನ್ನುವರು. ಹೆಚ್ಚಿನ ವಿಡಿಯೋಗಳಿಗಾಗಿ ಯಾರ್ ಅಕಾಡೆಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ.